ಎಲ್ಲರನ್ನೂ ಸೆಳೆಯುತ್ತಿದೆ ಲಕ್ಷದ್ವೀಪದ ಮೋಡಿ ಮಾಡುವ ಸೌಂದರ್ಯ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಲಕ್ಷದ್ವೀಪ ಯಾರ ಬಾಯಲ್ಲಿ ಕೇಳಿದರೂ, ಯಾವ ನ್ಯೂಸ್ ಚಾನೆಲ್ ನೋಡಿದರೂ ಇದರದೇ ಹಾಟ್ ಟಾಪಿಕ್ ಆಗಿದೆ ಸ್ನೇಹಿತರೆ. 2-3 ದಿನಗಳಿಂದ ಲಕ್ಷದ್ವೀಪ ಎನ್ನುವ ಹೆಸರು ಮೀಡಿಯಾದ ತುಂಬೆಲ್ಲ ಇದರದೇ ಸುದ್ದಿ. ಈ ಸುದ್ದಿ ಇಷ್ಟೊಂದು ಮಹತ್ವ ಪಡೆದುಕೊಳ್ಳಲು ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾರತದ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರ ಕಾರಣ ಎನ್ನಬಹುದು ನೋಡಿ ವೀಕ್ಷಕರೇ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಲಕ್ಷದ್ವೀಪ ಎಂಬ ಐಸ್ಲ್ಯಾಂಡ್ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರ ಸಂಗತಿಗಳನ್ನು ನೋಡುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಹಾಗೆ ಒಂದು ಲೈಕ್ ಕೂಡ ಮಾಡಿ. ಸುಂದರ ಕಡಲ ತೀರದ ಮೋಡಿ ಮಾಡುವ ಪ್ರಕೃತಿಯ ವೈಭವ, ಜೀವನ ಜಂಜಾಟವನ್ನೆಲ್ಲ ಮರೆಸಿ ಬಿಡುವಂತಹ ಸೊಬಗು ಲಕ್ಷದ್ವೀಪದ ಪ್ರವಾಸದ ಖುಷಿಯೇ ಆಗಿ ಒಂದು ಸ್ಮರಣೀಯ ಪ್ರವಾಸವನ್ನಾಗಿಸುವ ಸಾಕಷ್ಟು ಅವಕಾಶಗಳು ಇಲ್ಲಿವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಭೇಟಿ ನೀಡುತ್ತಾರೆ ಎನ್ನಬಹುದು ವೀಕ್ಷಕರೇ. ಪ್ರಕೃತಿಯ ಶ್ರೇಷ್ಠ ಕೊಡುಗೆಯಲ್ಲಿ ಲಕ್ಷದ್ವೀಪ ಕೂಡ ಒಂದು. ಇಲ್ಲಿನ ಸೌಂದರ್ಯ ನಮ್ಮನ್ನು ಬರಸೆಳೆಯುತ್ತದೆ. ಜೀವನದ ಎಲ್ಲ ಜಂಜಾಟವನ್ನು ಮರೆತು ಖುಷಿಯಿಂದ ಕಳೆಯುವುದಕ್ಕೆ ಲಕ್ಷದ್ವೀಪ ಹೇಳಿ ಮಾಡಿಸಿದಂಥ ಅದ್ಭುತ ತಾಣ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಜೊತೆಗೆ ಅದ್ಭುತ ಸಾಹಸ ಚಟುವಟಿಕೆಗಳು ಹೆಸರವಾಸಿಯಾಗಿದೆ ಎನ್ನಬಹುದು. ಸ್ಕೂಬ್ ಡೈವಿಂಗ್ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಆಗಮಿಸುತ್ತಾರೆ. ಭಾರತದ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಕ್ಷದ್ವೀಪ ಕೂಡ ಒಂದು ಎನ್ನಬಹುದು. ಲಕ್ಷದ್ವೀಪ 36 ದ್ವೀಪಗಳ ಸಮೂಹವು ಅದರ ವಿಲಕ್ಷಣ ಮತ್ತು ಸೂರ್ಯನ ಚುಂಬನದ ಕಡಲ ತೀರದ ಮತ್ತು ಹಚ್ಚ ಹಸಿರಿನ ಭೂ ದೃಶ್ಯಕ್ಕೆ ಹೆಸರುವಾಸಿಯಾಗಿದೆ. ಮಲಯಾಳಂ ಮತ್ತು ಸಂಸ್ಕೃತದಲ್ಲಿ ಲಕ್ಷದ್ವೀಪ ಎಂಬ ಹೆಸರಿನ ಅರ್ಥ 100,000 ದ್ವೀಪಗಳು ಎಂದಾಗುತ್ತದೆ ಸ್ನೇಹಿತರೆ. ಇಲ್ಲಿನ ಪ್ರಮುಖ ದ್ವೀಪಗಳೆಂದರೆ ಅಗಟ್ಟಿ, ಅಮಿನಿ, ಅಂಟ್ರೆಡ್, ಬಂಗಾರಂ, ಬಿತ್ರ, ಚಿತ್ಲಾತ್, ಕದ್ಮತ್, ಕಲ್ಪೇನಿ, ಕವರತ್ತಿ, ಕಿಲ್ತಾನ್ ಮತ್ತು ಮಿನಿಕಾಯ್. ಇಲ್ಲಿರುವ 11 ದ್ವೀಪಗಳು ಇವು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದ ಸ್ಥಳಗಳಾಗಿವೆ. ಇಲ್ಲಿ ಕೆಲವು ರೆಸಾರ್ಟ್ಗಳಿದ್ದು ಪ್ರವಾಸಿಗರಿಗೆ ತಂಗಲು ಒಳ್ಳೆಯ ತಾಣವಾಗಿದೆ ಎನ್ನಬಹುದು. ಈ ಸುಂದರ ದ್ವೀಪ ಸಮೂಹಕ್ಕೆ 1956 ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ನೀಡಲಾಯಿತು. ಆಗ ಇದನ್ನು ಲಕಾಡಿವ್, ಮಿನಿಕಾಯ್ ಎಂದೆಲ್ಲ ಕರೆಯಲಾಗುತ್ತಿತ್ತು. ಆದರೆ 1973 ಈ ದ್ವೀಪ ಸಮೂಹಕ್ಕೆ ಲಕ್ಷದ್ವೀಪ ಎಂದು ಹೆಸರಿಡಲಾಗಿತ್ತು. ಇಲ್ಲಿ ಒಟ್ಟು 36 ದ್ವೀಪಗಳಿವೆ. ಇವುಗಳಲ್ಲಿ 10 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಭಾರತದ ಈ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಕೇರಳದ ಕೊಚ್ಚಿಯಿಂದ ಸುಮಾರು 700-400 ಕಿಲೋಮೀಟರ್ ದೂರದಲ್ಲಿದೆ ಎನ್ನಬಹುದು. ಹೋಗುವಾಗ ತಕ್ಷಣಕ್ಕೆ ಇಲ್ಲಿಗೆ ಸುಲಭವಾಗಿ ಹೋಗಬಹುದು ಎಂದೆನಿಸುತ್ತದೆ. ಆದರೆ ಇಲ್ಲಿಗೆ ಹೋಗುವುದಕ್ಕೆ ಕೊಂಚ ಕಷ್ಟ ಕೂಡ ಇದೆ. ಯಾಕೆಂದರೆ ಲಕ್ಷದ್ವೀಪದ ಭೇಟಿಗೆ ಪೂರ್ವಾನುಮತಿ ಕೂಡ ಕಡ್ಡಾಯವಾಗಿದೆ ಸ್ನೇಹಿತರೆ. ನೀವು ನಿಮ್ಮ ಪ್ರವೇಶದ ಅನುಮತಿಯನ್ನು ಪಡೆಯಲು ನೀವು ಮೊದಲು ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕ್ಲಿಯರೆನ್ಸ್ ಪ್ರಮಾಣ ಪತ್ರ, ಇದು ಆನ್ಲೈನಲ್ಲಿ ಲಭ್ಯವಿದೆ, ಪಡೆಯಬಹುದು. ಹಾಗೂ ಪಡೆಯುವುದು ಬಹಳ ಮುಖ್ಯ ಕೂಡ. ಈ ದಾಖಲೆಗಳ ಜೊತೆಗೆ ನಿಮ್ಮ ಗುರುತಿನ ಚೀಟಿಯ ದಾಖಲೆಗಳು, 3 ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಗಳನ್ನು ಲಗತ್ತಿಸಬೇಕಾಗುತ್ತದೆ. ಹೀಗೆ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಹೊಂದಿದ ಬಳಿಕ ನೀವು ನಿಮ್ಮ ಪ್ರವೇಶದ ಪರವಾನಿಗೆಯನ್ನು ಡೌನ್ಲೋಡ್ ಮಾಡಬೇಕಾಗುತ್ತದೆ ಅಥವಾ ಕೇರಳದ ಕೊಚ್ಚಿಯ ವೆಲಿಂಗ್ಡನ್ ದ್ವೀಪದಲ್ಲಿರುವ ಲಕ್ಷದ್ವೀಪ ಆಡಳಿತ ಕಚೇರಿಯಿಂದ ಅದನ್ನು ಪಡೆಯಬೇಕಾಗುತ್ತದೆ. ಇದಾದ ಬಳಿಕ ಈ ಅನುಮತಿ ಪತ್ರವನ್ನು ಲಕ್ಷದ್ವೀಪದಲ್ಲಿರುವ ಸ್ಟೇಷನ್ ಹೌಸ್ ಆಫೀಸರ್ಗೆ ಸಲ್ಲಿಸಲಾಗುತ್ತದೆ. ಲಕ್ಷದ್ವೀಪಕ್ಕೆ ಹೋಗಬೇಕೆಂದಿದ್ದರೆ ಕೇರಳದ ಮೂಲಕ ತಲುಪಬಹುದು. ಕೇರಳದ ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ವಿಮಾನಗಳು ಮತ್ತು ಹಡಗುಗಳು ಲಭ್ಯವಿರುತ್ತವೆ ಸ್ನೇಹಿತರೆ.